ass up because it's time to go beast mode. ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಲ್ಡ್ ಫ್ಯಾಕ್ಟರಿ. ಇವತ್ತು ಏನಪ್ಪ ಟಾಪಿಕ್ ಅಂದ್ರೆ, ಲೆಬನಾನ್ನಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಏನಪ್ಪ ಅಂತಂದ್ರೆ, ಆಗಸ್ಟ್ 4 ಒಂದು ಸಂಜೆ ಟೈಮಲ್ಲಿ ಎರಡು ಬಾಂಬ್ ಬ್ಲಾಸ್ಟ್ ಆಗಿದ್ದಾವೆ. ಏನಪ್ಪ ಅಂತಂದ್ರೆ, ಆ ಬಾಂಬ್ ಬ್ಲಾಸ್ಟ್ ಸುಮಾರು 70-100 ಅಷ್ಟು ಜನ ಈಗ ಆಲ್ರೆಡಿ ಮರಣ ಹೊಂತಾ ಇದ್ದಾರೆ ಅಂತ ಅನ್ಬೋದು. ಸುಮಾರು 4,000 ಜನ ಅಷ್ಟು ಎಲ್ಲರೂ ಇಂಜುರಿ ಆಗಿದ್ದಾರೆ. ಈ ಲೆಬನಾನ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಹಲವಾರು ಕಾರಣಗಳು, ಅಂದ್ರೆ ಎರಡು ಕಾರಣಗಳನ್ನು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಪೊಲಿಟಿಕಲ್ ಕಾಸಸ್, ಇನ್ನೊಂದ್ ಕಡೆ ಅಮೋನಿಯಂ ನೈಟ್ರೇಟ್ ಅನ್ನೋದು ಒಂದು ಆಮ್ಲ ಅಂತಾನೆ ಹೇಳ್ಬೋದು, ಅಂದ್ರೆ ಒಂದು ಕೆಮಿಕಲ್ ಅಂತಾನೆ ಹೇಳ್ಬೋದು. ಈ ಬಾಂಬ್ ಬ್ಲಾಸ್ಟ್ ಎರಡ್ ಸ್ಪಾಟ್ ಅಲ್ಲಿ ಆಗಿದೆ. ಅದು ಅಲ್ಲದೆ ಸುಮಾರು 2,700 ಟನ್ ಅಷ್ಟು ಅಮೋನಿಯಂ ನೈಟ್ರೇಟ್ ಅನ್ನೋದು ಇವ್ರ ಹತ್ರ ಕೆಮಿಕಲ್ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ಸುಮಾರು 6 ವರ್ಷದಿಂದ ಯಾವುದೇ ರೀತಿಯ ಸೇಫ್ಟಿ ಅನ್ನೋದು ಈ ಕೆಮಿಕಲ್ ಗೆ ಇರಲಿಲ್ಲ. ಆದ ಕಾರಣ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಇನ್ನೊಂದ್ ಕಡೆ ಹೇಳ್ತಿದ್ದಾರೆ. ಸುಮಾರು 2 ಕಿಲೋಮೀಟರ್ ಸರೌಂಡ್ ಗೆ ಕ್ಲಿಯರ್ ಆಗಿ ಎಫೆಕ್ಟ್ ಆಗಿದೆ. 10 ಕಿಲೋಮೀಟರ್ ಅಷ್ಟು ಸರೌಂಡ್ ಕ್ಲಿಯರ್ ಆಗಿ ವೈಬ್ರೇಷನ್ ಉತ್ಪತ್ತಿ ಆಗಿದೆ ಅಂತ ಹೇಳ್ಬೋದು. ಅಲ್ಲಿರೋ ಎಲ್ಲಾ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕೂಡ ನಾಶ ಆಗಿದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಈಗ ಪ್ಲೇನ್ ಮಾಡ್ತೀನಿ ನೋಡಿ. ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಅಂತ ನೋಡ್ಕೋಬೋದಲ್ಲ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಆ ವಿಡಿಯೋ ಕಾಸಸ್ಸು ಮತ್ತೆ ಏನೇನಾಗಿದೆ ಅಂತ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಆಯ್ತಾ, ಇವಾಗ ವಿಡಿಯೋಗೆ ಬರೋಣ. ಏನಪ್ಪಾ ಅಂತಂದ್ರೆ, ಎರಡು ರೀತಿಯ ಕಾರಣಗಳನ್ನ ಕೊಡ್ತಾರೆ. ಏನಪ್ಪಾ ಆ ಕಾರಣ ಅಂದ್ರೆ, ಫಸ್ಟ್ ಅಮೋನಿಯಂ ನೈಟ್ರೇಟ್ ಅನ್ನೋ ಒಂದು ಕೆಮಿಕಲ್, ಅಂದ್ರೆ ಇದರಲ್ಲಿ ಅಮೋನಿಯಂ ಮತ್ತೆ ನೈಟ್ರೋಜನ್ ಎರಡು ಮಿಕ್ಸ್ ಆಗಿ ಅಮೋನಿಯಂ ನೈಟ್ರೇಟ್ ಆಗಿದೆ. ಈ ಅಮೋನಿಯಂ ನೈಟ್ರೇಟ್ ಇಂದ ಒಂದು ಕಾರಣ ಅಂತಾನೆ ಕೊಡ್ತಾರೆ. ಯಾಕಂತಂದ್ರೆ, ಇದರಲ್ಲಿ ಅಮೋನಿಯಂ ಅಂದ್ರೆ ಅಮೋನಿಯಂ ಗ್ಯಾಸ್ ಮತ್ತೆ ನೈಟ್ರೇಟ್ ಗ್ಯಾಸ್, ಇದು ನೈಟ್ರೋಜನ್ ಗ್ಯಾಸ್, ಇವೆರಡು ಗ್ಯಾಸ್ ಮಿಸ್ ಆಗಿ ಬ್ಲಸ್ಟ್ ಆಗಿದೆ ಅಂತ ಹೇಳ್ಬೋದು, ಏನೋ ಒಂದು ಲೀಕೇಜ್ ಇಂದ. ಅದು ಅಲ್ಲದೆ ಸೆಕೆಂಡ್ ಕಾರಣ ಏನಪ್ಪ ಕೊಡ್ತಾರೆ ಅಂದ್ರೆ, ಪೊಲಿಟಿಕಲ್ ಕಾಸಸ್. ಪೊಲಿಟಿಕಲ್ ಕಾಸಸ್ ಅಂದ್ರೆ ಅಲ್ಲಿನ ರಾಜಕೀಯ ಕಾರಣಗಳು, ಅಂದ್ರೆ ಅವ್ರವರೇ ಬೇಕಂತಾನೆ ಮಾಡಿರ್ಬೋದು ಅಂತ ಇನ್ನೊಂದ್ ಕಡೆ ಕೊಡ್ತಾರೆ. ಅದಾಯ್ತಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸಿರಿಯಾ ಕೂಡ ಇದಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಸಿರಿಯಾ ಯಾಕಂದ್ರೆ, ಸಿರಿಯಾ ಲೆಬನಾನ್ಗೆ ಒಂದು ರೀತಿಯ ಟಫ್ ಕಾಂಪಿಟೇಷನ್ ಅಂತಾನೆ ಅನ್ಬೋದು. ಈಗ ಇಂಡಿಯಾ ಚೀನಾ ಬಾರ್ಡರ್ ಪ್ರಾಬ್ಲಮ್ ಇದೆಯಲ್ಲ, ಅದೇ ರೀತಿ ಒಂದು ಪ್ರಾಬ್ಲಮ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗೇನಪ್ಪಾ ಅಂತಂದ್ರೆ, ಈ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಏನಾಗಿದೆಯಲ್ಲ, ಆ ಬ್ಲಾಸ್ಟ್ ಕ್ಲಿಯರ್ ಆಗಿ ಹಿರೋಶಿಮಾ ಮತ್ತೆ ನಾಗಸಾಕಿ ಎಲ್ಲ ಆಯ್ತಲ್ಲ ಎಫೆಕ್ಟ್, ಅಷ್ಟು ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ, ಅಷ್ಟು ಡೇಂಜರ್ ಪಾಯ್ಸನಸ್ ಗ್ಯಾಸ್ ಅಂತಾನು ಕೂಡ ಇವರು ಹೇಳ್ತಿದ್ದಾರೆ ಒಂದ್ ಕಡೆ ನ್ಯೂಸ್ ಅಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಅಮೋನಿಯಂ ನೈಟ್ರೇಟ್ ನ ಅವ್ರು ಏನಕ್ಕಪ್ಪ ಯೂಸ್ ಮಾಡ್ತಿದ್ರು ಅನ್ನೋದಕ್ಕೆ, ಗೊಬ್ಬರ ಅಂದ್ರೆ ಅಗ್ರಿಕಲ್ಚರ್ ಗೆ ಯೂಸ್ ಮಾಡೋದಕ್ಕೆ ಗೊಬ್ಬರಕ್ಕಾಗಿ ಬಳಸ್ತಾ ಇದ್ರು ಅಂತ ಹೇಳ್ಬೋದು. ಆದ್ರೆ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ, 2,700 ಟನ್ ಅಷ್ಟು ಅಮೋನಿಯಂ ನೈಟ್ರೇಟ್ ನ ಸ್ಟಾಕ್ ಮಾಡಿದ್ರು. ಆದ್ರೆ 6 ವರ್ಷದಿಂದ ಇದಕ್ಕೆ ಯಾವುದೇ ರೀತಿಯ ಸೇಫ್ಟಿ ಅನ್ನೋದು ಇರಲಿಲ್ಲ, ಸೇಫ್ಟಿ ಅನ್ನೋದು ಇವರು ಅಷ್ಟು ಇಟ್ಟಿರಲಿಲ್ಲ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ಬಾಂಬ್ ತಯಾರಿಸೋದಕ್ಕೆ ದೇಶದ ಸೇಫ್ಟಿಗೋಸ್ಕರ ಇಟ್ಟಿದ್ರು ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಈ ಕಾರಣಗಳಿಂದ ಅಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನೋದು ಜಾಸ್ತಿ ಆಗಿತ್ತು ಅಂತಾನೆ ಇನ್ನೊಂದ್ ಕಡೆ ಹೇಳ್ತಾರೆ. ಆಯ್ತಾ. ಈ ದೇಶದಲ್ಲಿ, ಲೆಬನಾನ್ ದೇಶದಲ್ಲಿ ಹತ್ರ 2 ವಾರ ಕ್ಲೀನ್ ಆಗಿ ಸ್ಟೇಟ್ ಎಮರ್ಜೆನ್ಸಿ ಅನ್ನ ಘೋಷಣೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಾರಣ ಅನ್ನೋದಕ್ಕೆ ಪೊಲಿಟಿಕಲ್ ಇಶ್ಯೂಸ್ ಏನಂತ ಹೇಳುತ್ತೆ ಅಂತ ಇವಾಗ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ನಬೀಕ್ ಹರಾರಿ ಅನ್ನೋ ಒಬ್ಬ ಪ್ರಧಾನಿ ಇದ್ರಂತೆ. ಸುಮಾರು ಹತ್ರ 2004 ಇವರು ಬರ್ತಾನೆ ಇದ್ದಾರೆ, ಅಂದ್ರೆ ಸುಮಾರು ವರ್ಷದಿಂದ ಆಳ್ವಿಕೆ ಮಾಡ್ತಾ ಇದ್ರು. 2004 ನಂತರ ಇವರು ಅಧಿಕಾರದಿಂದ ಹೋಗ್ತಾರೆ, ಅಂದ್ರೆ ಅಧಿಕಾರ ಅವರಿಗೆ ಇರಲ್ಲ, ನೆಕ್ಸ್ಟ್ ಬೇರೆ ಯಾರೋ ಅಧಿಕಾರವನ್ನ ಪಡ್ಕೊಂತಾರೆ. ಆಯ್ತಾ. ಇದು ಆಗಿ 1 ವರ್ಷದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅಂದ್ರೆ 2004 ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಬೋದು. ಈ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಸುಮಾರು 76 ಜನನ ಸಾವನ್ನ ಕ್ಲಿಯರ್ ಆಗಿ ಹಾಕ್ತಾರೆ. ಸಾವನ್ನಪ್ಪಿದ್ರಲ್ಲ, ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸಪರೇಟ್ ಆಗಿ ಒಂದು ಗ್ರೂಪ್ ಮಾಡಿ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಿಡ್ತಾರೆ. ಆದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ, ಅಂದ್ರೆ 2020 ಇನ್ವೆಸ್ಟಿಗೇಷನ್ ಮಾಡಿದಾಗ ಸುಮಾರು 4 ಜನ ಸಿಕ್ಕಾಗ್ತಾರೆ. 4 ಜನ ಸಿಕ್ಕರಲ್ಲ, ಇದ್ರ ಫೈನಲ್ ಸಬ್ಮಿಷನ್ ಅಂದ್ರೆ, ಅದೇ ಜಾಗದಲ್ಲಿ 2004 ಆಯ್ತಲ್ಲ, ಅದೇ ಸ್ಪಾಟ್ ಅಲ್ಲಿ ಈ ಬಾಂಬ್ ಬ್ಲಾಸ್ಟ್ ಗಳು ಆಗಿದಾವೆ ಅಂತ ಎಕ್ಸ್ಪ್ಲನೇಷನ್ ಇನ್ನೊಂದ್ ಕಡೆ ಕೊಡ್ತಿದ್ದಾರೆ. ಯಾಕಂದ್ರೆ ಈ ಬಾಂಬ್ ಬ್ಲಾಸ್ಟ್ ಆಗಿರೋ ಸ್ಪಾಟ್ ಯಾವ್ದಪ್ಪ ಅಂತಂದ್ರೆ, ಒಂದ್ ಕಡೆ ನಬೀಕ್ ಹರಾರಿ ಅವರ ಮನೆ ಇದೆ, ಇನ್ನೊಂದ್ ಕಡೆ ಪಾರ್ಲಿಮೆಂಟ್ ಇದೆ, ಇನ್ನೊಂದ್ ಕಡೆ ಹೈಕೋರ್ಟ್ ಇದೆ. ಈ 3 ಸೆಂಟರ್ ಸ್ಪಾಟ್ ಅಲ್ಲೇ ಈ ಇದು ಆಗಿರೋದು. ಈ 2004 ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ,
ಆ ಕೇಸನ್ನ ಬೇಸಿಕ್ ಮಾಡಿ ಇವರೇ ಯಾರೋ ಪೊಲಿಟಿಕಲ್ ಕಾರಣದಿಂದ ಇಲ್ಲಿ ಬ್ಲಸ್ಟ್ ಮಾಡಿದ್ದಾರೆ ಅಂತ ಇನ್ನೊಂದು ಕಡೆಗೆ ಕಾರಣ ಕೊಡ್ತಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿರಿಯಾ ಕನೆಕ್ಷನ್. ಸಿರಿಯಾ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಎರಡು ರೀತಿಯ ಜನಾಂಗಗಳಿದ್ದಾವೆ. ಏನಪ್ಪಾ ಅಂತಂದ್ರೆ ಮುಸ್ಲಿಂನಲ್ಲಿ ಎರಡು ರೀತಿಯ ಜನಾಂಗಗಳು ಬರ್ತಾವಲ್ಲ, ಸುನ್ನಿ ಮತ್ತೆ ಶಿಯಾ. ಈ ದೇಶದಲ್ಲಿ ನಬಿ ಕರಾರಿ ಅವರು ಸುನ್ನಿ ಜನಾಂಗಕ್ಕೆ ಸೇರಿದವರು ಅಂತಲೇ ಹೇಳ್ಬೋದು. ಶಿಯಾ ಜನದವರು ಮಿನಿಮಮ್ ಅಂದ್ರೂ ಲೆಬನಾನ್ ನಲ್ಲಿ ಒಂದು 25% ಇದ್ರೆ ಸುಮಾರು 75% ಅಷ್ಟು ಸುನ್ನಿ ಕ್ಯಾಸ್ಟ್ ಅವರು ಇದ್ದಾರೆ. ಅಂದ್ರೆ ಮುಸ್ಲಿಂನ ಒಂದು ಪಂಥ ಅಂತಲೇ ಹೇಳ್ಬೋದು. ಆ ಸುನ್ನಿ ಅವರು 75% ಇದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಫಸ್ಟಿಂದನೂ ಈ ದೇಶದಲ್ಲಿ ಹೋರಾಟ ನಡೀತಾನೆ ಇದಾವೆ. ಆದ್ರೆ ಇಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಸುಮಾರು 18 ರೀತಿಯ ಜನಾಂಗಗಳಿದಾವಂತೆ. ಸುಮಾರು 12 ಕ್ರಿಶ್ಚಿಯಾನಿಟಿ ಜನಾಂಗಗಳೇ ಇದಾವೆ, ಸುಮಾರು 6 ಮುಸ್ಲಿಂ ಜನಾಂಗಗಳಿದಾವೆ. ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒಂದೊಂದು ಸಮುದಾಯದಿಂದ ಒಬ್ಬೊಬ್ರು ಗೆದ್ದು ಬರ್ತಾರಂತೆ. ಆದ್ರೆ ಒಬ್ರು ಹೇಳೋ ಮಾತನ್ನ ಇನ್ನೊಬ್ರು ಕೇಳಲ್ಲ ಅಂತೆ. ಈ ರೀತಿ ಇರುವಾಗ ಒಂದು ದೇಶ ಹೇಗೆ ಉದ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಎಲ್ಲಾ ಕಾರಣಗಳಿಂದ ಈ ದೇಶ ಹಾಳಾಗ್ತಿದೆ ಅನ್ಬೋದು. ಒಂದು ಧರ್ಮದ ಪ್ರಾಬ್ಲಮ್ ಇಂದ ಇಡೀ ದೇಶಕ್ಕೆ ದೇಶನೇ ನಾಶ ಆಗುತ್ತೆ. ಅಂದ್ರೆ ಇದೇ ರೀತಿಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಲೆಬನಾನ್ ನಲ್ಲಿ. ಆದ್ರೆ ಸುಮಾರು 20 ವರ್ಷಗಳಿಂದ ಬಡತನ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಅಂತ. ಸುಮಾರು 30% ಅಷ್ಟು, ಅಂದ್ರೆ ದೇಶದಲ್ಲಿ 70% ಅಷ್ಟು ಬಡತನ ಕ್ಲಿಯರ್ ಆಗಿ ಇದೆ ಅಂತ ಹೇಳ್ಬೋದು. ಇನ್ನು 30% ಏನೋ ಅವರೇಜ್ ಅಲ್ಲಿ ಇದ್ದಾರೆ, ಬಿಲೋ ಪವರ್ಟಿಯಲ್ಲಿ 70% ಜನ ಲೆಬನಾನ್ ನಲ್ಲಿ ಇದ್ದಾರೆ. ಅಂದ್ರೆ ಯಾಕಂದ್ರೆ ನಾವು ಈಗ COVID-19 ಬಂದಾಗ ಎಕನಾಮಿಕ್ಸ್ ಅನ್ನೋದು ನಮ್ದು ಎಲ್ಲ ತೆಳಗಾಗಿದೆ. ಆದ್ರೆ ಸುಮಾರು 20 ವರ್ಷದಿಂದನೇ ಲೆಬನಾನ್ ದೇಶದಲ್ಲಿ ಬಡತನ ಮತ್ತೆ ಈ ಅಂದ್ರೆ ಎಜುಕೇಶನ್ ಪರ್ಸೆಂಟು ಎಲ್ಲ ಡಿಕ್ರೀಸ್ ಆಗಿದೆ. ಸುಮಾರು ಹೈಯೆಸ್ಟ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ 3ನೇ ಸ್ಥಾನದಲ್ಲಿದೆ ಸಾಲ ಪಡೆದಿರೋ ದೇಶದಲ್ಲಿ. ನಮ್ಮ ದೇಶ ಮಿನಿಮಮ್ ಅಂದ್ರೆ $1 ಎಷ್ಟು ಕೊಡುತ್ತೆ, 74 ರಿಂದ ಒಂದು 75 ರೂಪಾಯಿ ಅಷ್ಟು ಕೊಡ್ಬೋದು. ಆದ್ರೆ ಲೆಬನಾನ್ ದೇಶ $1ಗೆ 1,500 ರೂಪಾಯಿ ಕೊಡತ್ತಂತೆ, ನಮ್ಮ ದೇಶದ ಪ್ರಕಾರ ಅಮೌಂಟ್ ಅಂದ್ರೆ. ಆ ದೇಶದಲ್ಲಿ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ. ಟ್ರಂಪ್ ಏನಪ್ಪಾ ಹೇಳ್ತಿದ್ದಾರೆ ಅಂದ್ರೆ ಇವರು ಒಂದು ಭಾಷಣ ಅಂದ್ರೆ ಈ ಲೆಬನಾನ್ ಇನ್ಸಿಡೆಂಟ್ ಆದ್ಮೇಲೆ, ಅಂದ್ರೆ August 4 ಈ ಇನ್ಸಿಡೆಂಟ್ ಆದ್ಮೇಲೆ ಇವರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಂದ್ರೆ ನ್ಯೂಸ್ ಅಂದ್ರೆ ಒಂದು ನ್ಯೂಸ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಈ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಇದು ನ್ಯಾಚುರಲ್ ಆಗಿ ಆಗಿರೋದೇ ಅಲ್ಲ, ಏನೋ ಪೊಲಿಟಿಕಲ್ ಕಾರಣ ಇದೆ ಅಂತ ಒಂದು ಕಲ್ ತೆಗೆದು ಹಾಕ್ತಾರೆ. ಇದರಿಂದ ಎಲ್ಲಾ ಕಡೆ ಇದು ಒಂದು ರೀತಿಯ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಕಾರಣಗಳಿದಾವಲ್ಲ, ಮುಂದೆ ಏನಾಗುತ್ತೆ, ಯಾರ್ಯಾರು ಕಾಡ್ರು ಸಿಗುತ್ತಾರಂತ ಇನ್ನೂ ಗೊತ್ತಾಗಿಲ್ಲ. ನೆಕ್ಸ್ಟ್ ನಿಮಗೆ ಒಳ್ಳೆ ವಿಡಿಯೋದಿಂದ ನಾ ಮೀಟ್ ಮಾಡ್ತೀನಿ.